ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಎಲ್ಲ ನಾನು ನಿಮ್ಗೆ ಹೇಳ್ತಿರೋದು ಇಲ್ಲಿ ಸಮ್ಮರ್ಗೆ ನೀವು ನಿಮ್ಗೆ ಅವಶ್ಯಕವಾಗಿರುವಂತ ಟಿಪ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಯಾವುದೆಲ್ಲ ಟಿಪ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ, ಬನ್ನಿ. ಫಸ್ಟ್ ಟಿಪ್, ನೀವು ಯಾವಾಗ್ಲೂ ಸಮ್ಮರ್ ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಮಾಯಿಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ನ ಹಾಕೋದ್ನ ಮರಿಬಾರ್ದು. ಸಮ್ಮರ್ ಅಲ್ಲಿ ತುಂಬಾನೇ ನಮ್ ಮುಖ ಟ್ಯಾನ್ ಆಗುತ್ತೆ. ಸೊ ಏನ್ ಮಾಡ್ಬೇಕು, ನಮ್ಗೊಂದು ಪ್ರೊಟೆಕ್ಟಿವ್ ಶೀಲ್ಡ್ ತರ ಈ ಸನ್ಸ್ಕ್ರೀನ್ ಅನ್ನೋದು ಕೆಲಸ ಮಾಡುತ್ತೆ. ಸೊ ಎಲ್ರು ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬಾನೇ ಉಪಯೋಗಕಾರಿ ಅಂತ ಹೇಳ್ಬೋದು. ಸನ್ಸ್ಕ್ರೀನ್ ಅಲ್ಲೂ ಅಷ್ಟೇ, ಆಯಿಲಿ ಸ್ಕಿನ್ ಅವ್ರಿಗೆ ಸಪ್ರೇಟು, ಹಂಗೆಲ್ಲ ಡ್ರೈ ಸ್ಕಿನ್ ಅವ್ರಿಗೆ ಬೇರೆ ತರ ಸನ್ಸ್ಕ್ರೀನ್ ಸಿಗುತ್ತೆ. ಆಯಿಲಿ ಸ್ಕಿನ್ ಅವರು ಮ್ಯಾಟ್ ಇರೋಂತ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಹೀಗಾಗಿ ಸನ್ಸ್ಕ್ರೀನ್ ನ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ನು ಅಷ್ಟೇ ಟ್ಯಾನ್ ಆಗೋದು ತಪ್ಪುತ್ತೆ. ಆಮೇಲೆ ಈ ಸನ್ಸ್ಕ್ರೀನ್ ಹಚ್ಬೇಕಾದ್ರು ಅಷ್ಟೇ, 3 ಗಂಟೆಗಳಿಗೊಮ್ಮೆ ಹಚ್ಕೋಬೇಕಾಗತ್ತೆ. ಆವಾಗ್ಲೂ ಅಷ್ಟೇ, ಮುಖ ತೊಳೆದು ಇನ್ನೊಮ್ಮೆ ಹಚ್ಕೊಳ್ಳಿ. ಆಲ್ರೆಡಿ 3 ಗಂಟೆ ಆಯ್ತು ನಾನು ಹಚ್ಕೊಂಡು ಅಂತ ಹೇಳ್ಬಿಟ್ಟು ಹಚ್ಚಿರೋದ್ರ ಮೇಲೇನೆ ಹಚ್ಚಕ್ ಹೋಗ್ಬೇಡಿ. ಇದರಿಂದಾಗಿ ನಿಮ್ಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಯಾವ್ದಾದ್ರು ಒಂದು ವೆಟ್ ವೈಪು ಅಥವಾ ನೀರಿಂದ ಮುಖನ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ನ ಹಚ್ಕೊಳ್ಳಿ. ನೀವು ಮನೆಯಿಂದ ಹೊರಗಡೆ ಹೋಗೋದಾದ್ರೂ ಪರವಾಗಿಲ್ಲ, ಮನೆಯಲ್ಲಿ ಇದ್ರೂ ಪರವಾಗಿಲ್ಲ, ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಸೂರ್ಯನ ಕಿರಣ ನಮ್ಮ ಮುಖಕ್ಕೆ ಬಿದ್ದಂಗೆ ನಮ್ಮ ಸ್ಕಿನ್ನು ಡಲ್ನೆಸ್ ಜಾಸ್ತಿ ಆಗುತ್ತೆ, ತುಂಬಾನೇ ಏಜಿಂಗ್ ಪ್ರಾಬ್ಲಮ್ ಬೇಗನೆ ಬರುತ್ತೆ. ಸೊ ಸನ್ಸ್ಕ್ರೀನ್ ಹಚ್ಚೋದನ್ನ ಮರಿಬೇಡಿ. ನಿಮ್ ಬ್ಯಾಗ್ ಅಲ್ಲಿ ಯಾವಾಗ್ಲೂ ವೆಟ್ ವೈಪ್ಸ್ ನ ಇಟ್ಕೊಳ್ಳೋದನ್ನ ಮರಿಬೇಡಿ. ವೆಟ್ ವೈಪ್ಸ್ ಏನಕ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ಅವಾಗ ಅವಾಗ ನಮ್ಗೆ ತುಂಬಾನೇ ಸ್ವೆಟ್ ಅನ್ನಿಸ್ತಾ ಇರುತ್ತೆ ಮುಖದಲ್ಲೆಲ್ಲ, ಒಂಥರ ಆಯಿಲ್ನೆಸ್ ಜಾಸ್ತಿ ಅನಿಸ್ತಾ ಇರುತ್ತೆ. ಈ ಆಯಿಲಿನೆಸ್ ಇವಾಗ ಇನ್ನೂ ಈ ಸಮ್ಮರ್ ಅಲ್ಲಿ ತುಂಬಾನೇ ಮುಖ ಎಲ್ಲ ಸ್ವೆಟ್ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಈ ವೆಟ್ ವೈಪ್ಸ್ ನಮ್ ಜೊತೆ ಇದ್ರೆ ಯಾವಾಗ ಬೇಕಾದ್ರೂ ಆ ವೆಟ್ ವೈಪ್ಸ್ ಇಂದ ಮುಖನ ಕ್ಲೆನ್ಸ್ ಮಾಡ್ಕೋಬಹುದು, ಅಂದ್ರೆ ಕ್ಲೀನ್ ಮಾಡ್ಕೋಬಹುದು. ಸೊ ವೆಟ್ ವೈಪ್ಸ್ ನ ಇಟ್ಕೊಳ್ಳೋದನ್ನ ಯಾವಾಗ್ಲೂ ಮರಿಬೇಡಿ. ಇದರಿಂದ ನಿಮ್ಗೆ ಒಂದ್ ಸ್ವಲ್ಪ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ನಾನು ಪ್ರತಿ ವಿಡಿಯೋನಲ್ಲೂ ಆಲ್ಮೋಸ್ಟ್ ಹೇಳ್ತಾನೆ ಇರ್ತೀನಿ, ಐಸ್ ನ ಫೇಸ್ ಗೆ ರಬ್ ಮಾಡೋದು. ಈ ಸಮ್ಮರ್ ಅಲ್ಲೂ ಅಷ್ಟೇ, ಐಸ್ ನ ಅವಾಗ ಅವಾಗ ಫೇಸ್ ಗೆ ರಬ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮ್ಗೆ ಫ್ರೆಶ್ ಆಗಿರೋ ಅಂತಹ ಫೀಲ್ ಸಿಗುತ್ತೆ. ಐಸ್ ನ ರಬ್ ಮಾಡೋದ್ರಿಂದ ನಮ್ ಫೇಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಸೊ ಆಯಿಲಿ ಸ್ಕಿನ್ ಇರೋರು ಆದಷ್ಟು ಈ ಐಸ್ ಕ್ಯೂಬ್ ನ ರಬ್ ಮಾಡೋದು ತುಂಬಾನೇ ಒಳ್ಳೇದು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂದ್ರೆ ಬಾಲಿವುಡ್ ಸೆಲೆಬ್ರಿಟಿಗಳು ಜಾಸ್ತಿಯಾಗಿ ಈ ಟ್ರಿಕ್ ನ ಫಾಲೋ ಮಾಡ್ತಾರೆ. ಅದರಲ್ಲಿ ಕತ್ರಿನಾ ಕೈಫ್ ಆಲ್ರೆಡಿ ಇವರು ಇದನ್ನ ತಿಳಿಸಿದ್ದಾರೆ ಅವ್ರ ಬ್ಯೂಟಿ ಟಿಪ್ಸ್ ಅಂತ. ಅಂದ್ರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಅವರು ಐಸ್ ಕ್ಯೂಬ್ ನ ರಬ್ ಮಾಡ್ತಾರೆ. ಸಮ್ಮರ್ ಅಲ್ಲಿ ಬೇಗನೆ ಬೆವರುತ್ತೆ, ಈ ಐಸ್ ಕ್ಯೂಬ್ ನ ರಬ್ ಮಾಡೋದ್ರಿಂದ ಈ ಬೆವರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನಂತೂ ಫಂಕ್ಷನ್ಸ್ ತುಂಬಾನೇ ಜಾಸ್ತಿ ಆಗಿರುತ್ತೆ, ಅವಾಗ ನೀವು ಯಾವುದೇ ಫಂಕ್ಷನ್ ಹೋಗೋಕ್ಕಿಂತ ಮುಂಚೆ ಐಸ್ ಕ್ಯೂಬ್ ನ ಫೇಸಿಗೆ ರಬ್ ಮಾಡಿ ಅದ್ರ ಮೇಲೆ ನೀವು ಮೇಕಪ್ ಮಾಡ್ಕೊಂಡ್ರೆ ಮೇಕಪ್ ತುಂಬಾ ಹೊತ್ತು ನಿಮ್ ಫೇಸ್ ಅಲ್ಲಿ ಹಾಗೆ ಇರುತ್ತೆ. ಬೇಗನೆ ನಿಮ್ ಮೇಕಪ್ ಸ್ವೆಟ್ ಆಗಿ ಹೋಗೋದಿಲ್ಲ, ಡಲ್ನೆಸ್ ನಿಮ್ ಫೇಸ್ ಅಲ್ಲಿ ಕಾಣಿಸೋದಿಲ್ಲ. ಇದೊಂದು ಟಿಪ್. ಜಾಸ್ತಿಯಾಗಿ ನೀರ್ ಕುಡಿಬೇಕಾಗತ್ತೆ ಸಮ್ಮರ್ ಅಲ್ಲಿ, ಆದಷ್ಟು ಜಾಸ್ತಿ ನೀರ್ ಕುಡೀರಿ. ಯಾಕಂದ್ರೆ ಆಲ್ರೆಡಿ ನಮ್ದು ಬೆವರು ಮುಖಾಂತರ ನೀರು ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕು, ನಾವು ಜಾಸ್ತಿ ನೀರ್ ಕುಡಿಬೇಕಾಗತ್ತೆ. ನಿಮ್ಗೆ ನೀರು ಕುಡಿಯಕ್ಕೆ ಆಗಲ್ಲ ಜಾಸ್ತಿಯಾಗಿ ಅಂತಂದ್ರೆ ಜ್ಯೂಸ್ ಆದ್ರೂ ತಗೊಳ್ಳಿ. ಈ ರೀತಿಯಾಗಿ ನೀರ್ನ ಜಾಸ್ತಿ ಕುಡಿಯೋದ್ರಿಂದ ಸ್ಕಿನ್ ಅಲ್ಲಿ ಒಳ್ಳೆ ಒಂದು ಗ್ಲೋ ಕಾಣಿಸುತ್ತೆ. ಇಂಟರ್ನಲಿ ನಮ್ ಬಾಡಿನ ಕ್ಲೆನ್ಸ್ ಮಾಡುತ್ತೆ ಈ ನೀರ್ ಕುಡಿಯೋದ್ರಿಂದ. ನಿಮ್ ಇಂಟರ್ನಲಿ ಏನೇ ಪ್ರಾಬ್ಲಮ್ ಇದ್ರೇನೆ ಅದ್ ನಿಮ್ ಫೇಸ್ ಅಲ್ಲಿ ಕಾಣಿಸೋದು. ಸೊ ನೀರ್ ಜಾಸ್ತಿ ಕುಡಿಯೋದ್ರಿಂದ ನಿಮ್ ಫೇಸ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಏನಾಗುತ್ತೆ, ಈ ಬಿಸಿ ಕಾಲದಲ್ಲಿ ನೀವು ನೀರ್ ಕುಡಿದೇ ಇದ್ರೆ ತುಂಬಾನೇ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಜಾಸ್ತಿಯಾಗಿ ನೀರ್ ಕುಡೀರಿ. ವಾರಕ್ಕೊಂದ್ಸಲ ಸ್ಕ್ರಬ್ ಮಾಡೋದನ್ನ ಮರಿಬೇಡಿ. ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇದ್ರೆ ಮನೆಯಲ್ಲೇ ಮುಲ್ತಾನಿ ಮಿಟ್ಟಿ ಆಮೇಲೆ ನೀಮ್ ಪೌಡರ್ ನ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ ಸ್ಕಿನ್ ಅಲ್ಲಿರುವಂತ ಆಯಿಲ್, ಜಾಸ್ತಿ ಆಗಿರುವಂತ ಆಯಿಲ್ ಎಲ್ಲ ಹೊರಟೋಗುತ್ತೆ. ಆಮೇಲೆ ನಿಮ್ ಸ್ಕಿನ್ ಫ್ರೆಶ್ ಲುಕ್ ಸಿಗುತ್ತೆ. ಹಂಗೆ ನಿಮ್ ಡೆಡ್ ಸ್ಕಿನ್ ರಿಮೂವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ವೀಕ್ಲಿ ಒಂದ್ಸಲ ಸಮ್ಮರ್ ಅಲ್ಲಿ ಟ್ರೈ ಮಾಡಿ ನೋಡಿ.
ಹಾಗೇನೆ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ರವೆ ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಮುಖಕ್ಕೆ ಸ್ಕ್ರಬ್ ಮಾಡೋದ್ರಿಂದನೂ ನಿಮಗೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಪ್ರಾಬ್ಲಮ್ ಏನ್ ಬರುತ್ತೆ ನಿಮ್ಗೆ ಸಮ್ಮರ್ ಅಲ್ಲಿ ಅಂದ್ರೆ ಬೆವರು ಸಾಲೆ. ಈ ಬೆವರು ಸಾಲೆ ಬಂದಾಗ್ಲೂ ಅಷ್ಟೇ ತುಂಬಾನೇ ಕಷ್ಟ ಪಡ್ತಾರೆ. ಮಕ್ಳಿಗಂತೂ ತುಂಬಾನೇ ಬೇಗ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ಸೋಂಪು ಇರುತ್ತಲ್ಲ ಆ ಸೋಂಪನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ನೀವು ಅವರು ಸ್ನಾನ ಮಾಡೋ ಅಂತಹ ನೀರಿಗೆ ಹಾಕಿ ಅದರಿಂದ ಸ್ನಾನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆವರು ಸಾಲೆ ಹೋಗುತ್ತೆ. ಬಂದಾಗ ಲಿಂಬೆ ಹಣ್ಣನ್ನ ಎಲ್ಲೆಲ್ಲ ಬೆವರು ಸಾಲೆ ಆಗಿರುತ್ತೆ ಆ ಜಾಗಕ್ಕೆಲ್ಲ ತಿಕ್ಕೋದ್ರಿಂದನು ಬೇಗನೆ ಬೆವರು ಸಾಲೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅವಾಗ ರೋಸ್ ವಾಟರ್ ನ ಮುಖಕ್ಕೆ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಫ್ರೆಶಿಂಗ್ ಆಗಿರೋಂತ ಫೀಲ್ ಸಿಗುತ್ತೆ. ಅವಾಗವಾಗ ನೀವು ನಿಮ್ದು ಯಾವಾಗ್ಲೂ ಬ್ಯಾಗ್ ಅಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ ರೋಸ್ ವಾಟರ್ ಸ್ಪ್ರೇನ ರೋಸ್ ವಾಟರ್ ನ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ಅಥವಾ ರೋಸ್ ವಾಟರ್ ನ ನೀವು ಕ್ಯಾರಿ ಮಾಡಿದ್ರೆ ನಿಮ್ಗೆ ಸ್ಕಿನ್ನಿಗೆ ಯಾವಾಗೆಲ್ಲ ಟಯರ್ಡ್ನೆಸ್ ಅನ್ನಿಸ್ತಾ ಇರುತ್ತಲ್ಲ ಅವಾಗ ಜಸ್ಟ್ ಅದನ್ನ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ರಿಲ್ಯಾಕ್ಸೇಷನ್ ಅನ್ಸುತ್ತೆ. ಈ ಸಮ್ಮರ್ ಅಲ್ಲಿ ಆದಷ್ಟು ಆಯಿಲಿ ಫುಡ್ ನ ತಿನ್ನೋದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಆಯಿಲಿ ಫುಡ್ ಜಾಸ್ತಿ ತಿನ್ನೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಆದಷ್ಟು ಆಯಿಲಿ ಫುಡ್ ನ ಕಡಿಮೆ ಮಾಡಿ. ಈ ಎಲ್ಲಾ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಅಲ್ಲಿ ನಿಮ್ಗೆ ಹೆಂಗ್ ಅನ್ನಿಸ್ತು ಈ ವಿಡಿಯೋ ಅಂತ ತಿಳಿಸೋದನ್ನ ಮರಿಬೇಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಇನ್ನೊಂದ್ಸಲ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು.